ನಮ್ಮ ಮುಂದಿನ ಕ್ಷೇತ್ರ ಅವರ ಪ್ರಭು ಚವ್ಹಾಣ್ ಪ್ರಭು ಚವ್ಹಾಣ್ ಪ್ರಭು ಚವ್ಹಾಣ್ ಬಿ ಜೆ ಪಿಯಿಂದ ಪ್ರಭು ಚವ್ಹಾಣ್ ಹ್ಮ್ ಒಂದ್ ಟರ್ಮಿಂದ ಒಂದು ಟರ್ಮಿಗೆ ಒಂಚೂರು ಕನ್ನಡ ನೀಟಾಗಿ ಕಲಿತಾ ಅವ್ರೆ ಮಿನಿಸ್ಟರ್ ಆದ್ಮೇಲೆ ಅಂತೂ ಒಂಚೂರು ಪದ ಬಳಸ್ತಾರೆ ಆದ್ರೂ ಅವರು ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಮಾತಾಡಿದ್ರೆ ಜನ ಖುಷಿ ಆ ರಾಜ್ಯಕ್ಕೆ ಮಂತ್ರಿ ಆದ್ಮೇಲೆ ಕನ್ನಡ ನೀಟಾಗಿ ಮಾತಾಡಬೇಕು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಅರವಿಂದ್ ಕುಮಾರ್ ಅರಳಿ ಮತ್ತು ಭೀಮ್ರಾವ್ ಶಿಂದೆ ಕಾಂಪಿಟೇಷನ್ ಇದೆ ಬಟ್ ಏನೇ ಆದ್ರೂ ಟ್ರೆಂಡು ಪ್ರಭು ಚವ್ಹಾಣ್ ಅಂತ ಕೇಳಿ ಬರ್ತಾ ಇದೆ ಯಾರೇ ಬರ ಹೆಂಗ್ ಬೇಕಾದ್ರೆ ತಿರುಗಬಹುದು ಈ ಕ್ಷೇತ್ರದಲ್ಲಿ ಮೊದ್ಲೇ ಪುನರ್ವಿಂಗಣೆ ಆಗಕ್ ಮುಂಚೆ ಗುರುಪಾದಪ್ಪ ನಾಗಮಾರ್ ಪಲ್ಲಿ ಗೆಲ್ತಿದ್ರು ಇವ್ರು ಇಲ್ಲಿಗೆ ಬಂದಾಗ ಅದೆರಡು ಸೇರಿ ಗೆತ್ಕೊಂಡ್ ಬರ್ತವ್ರ ಕಾನಾನ್ದಲ್ಲಿ ನಿಜ ಏನಾರ ಬೇರೆ ಆಟ ಆಡ್ಲೇಬೇಕು ನಿಂತ ಇಲ್ಲಿ ನಾಗಮಾರ್ಪಳ್ಳಿ ಅವರು ಸ್ವಲ್ಪ ಆಟ ಆಡ್ಬಹುದು ಇಲ್ಲಿ ಅಂದ್ರೆ ಸೂರ್ಯಕಾಂತ ನಾಗಮಾರ್ಪಲ್ಲಿ ಎರಡನೇ ವಿಚಾರ ಅಂತಂದ್ರೆ ಪ್ರಭು ಚವ್ಹಾಣ್ ಒಬ್ರು ಮಿನಿಸ್ಟರ್ ಹೇಳ್ತಿದ್ರಂತ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ಬೇಕಾ ಕ್ಷೇತ್ರ ಫಸ್ಟ್ ಕ್ಷೇತ್ರ ಅಂತ ಯಾಕೆ ಅಂದ್ರೆ ನಾನು ಕ್ಷೇತ್ರದಲ್ಲಿ ಗೆದ್ರೆ ತಾನೇ ಮಿನಿಸ್ಟರ್ ಆಗೋದು ಹೌದು ಫಸ್ಟ್ ಕ್ಷೇತ್ರ ಆಮೇಲೆ ಮಿನಿಸ್ಟರ್ ಲೆಕ್ಕಾಚಾರ ಫಸ್ಟ್ ಕ್ಷೇತ್ರ ನೋಡಿ ಅಂತ ಪ್ರಭು ಚವ್ಹಾಣ್ ಆ ಕ್ಷೇತ್ರದಲ್ಲಿ ಜನ ಬೆಂಬಲ ಇಟ್ಕೊಂಡವ್ರೆ ನಮ್ಗ ಅರ್ಥ ಆಗದೆ ಇರ್ಬೋದು ನಾವು ಬೀದರ ಭಾಗದಲ್ಲಿ ಮಾತಾಡೋ ಭಾಷೆಗಳೇ ಏನೆಲ್ಲ ಕನ್ನಡ ಮಾತಾಡ್ಕೊಂಡು ಖಂಡಿತ ಇಲ್ಲ ಪ್ರದೇಶ ಅವರು ಅಟ್ಲೀಸ್ಟ್ ಆ ಜಾಗದ ಭಾಷೆ ಬರುತ್ತಲ್ಲ ದೆಸೆ ಅಂತ ಕರಿತಲ್ಲ ಒತ್ಕಂಡ್ ಒತ್ಕೊಂಡ್ ಒತ್ಕೊಂಡ್ ಬರ್ತದೆ ನೀವು ಇವ್ರು ಮಾಡದ ಬಂಜಾರ ಸಮುದಾಯದಲ್ಲಿ ಪಿ ರಾಜೀವ್ ಇದ್ರು ಕುರ್ಚಿ ಇಲ್ಲಿ ಉಳ್ದವ್ರಿಗೇನು ಆ ಬೇರೆ ಸಮುದಾಯದವ್ರು ಏನಾರು ಬೆಳದ್ಬಿಟ್ರೆ ನಮ್ಗೆಲ್ಲ ಬಿಡ್ತಾರೋ ಅಂತ ಅನ್ಬಿಟ್ಟು ಈಗ ಎಜುಕೇಟೆಡ್ ಸೇಮ್ ಅವರು ಲಂಬಾಣಿ ಬಂಜಾರ ಸಮುದಾಯ ಸೇರ್ ಪಿ ಮೇಲೆ ಕುರ್ಚಿಕ್ ಆಗಿತ್ ಮಿನಿಸ್ಟರ್ ಅವ್ರಿಗೆ ನಿಜ ಬಿಜೆಪಿ ಸರ್ಕಾರ ಮಾಡಿರೋದು ಯಾರೋ ಬಲ್ತ್ಪುಟ್ರೆ ಬಿಟ್ರೇನೋ ಭಯ ಪಾರ್ಟಿ ಬೆಳಿಲಿ ಅನ್ನೋದು ಯಾರು ಇಲ್ಲ ಅಯ್ಯೋ ಅವನು ಉದಾರ ಅಸೂಯೆ ಬಿಜೆಪಿಯಲ್ಲಿ ಅಸೂಯೆ ಕಿತ್ತಾಟ ತುಂಬಿ ತುಳುಕ್ತಾ ಇದೆ ಅದರ ಎಕ್ಸಾಂಪಲ್ ಗಳು ಇವು ಯಾಕಂದ್ರೆ ಸೇಮ್ ಸಮಯ ಸಮುದಾಯದವರು ಯಾರು ಇಲ್ಲ ಅನ್ನೋಕ್ಕಾಗಲ್ಲ ಇದ್ರಲ್ಲ ಅಲ್ಲಿ ರಾಜೀವ್ ಕೊಡ್ಬೋದಾಗಿತ್ತು ರಾಜೀವ್ಗೆ ಸರಿಯೋ ಏನ್ ಮಾಡಕ್ಕಾಗಲ್ಲ ಆದ್ರೂ ಪ್ರಭು ಚವ್ಹಾಣ ಹಣೆ ಬರ ಚೆನ್ನಾಗೈತೆ ದೆಸೆಸಿಬು ದೆಸೆ ಚೆನ್ನಾಗೈತೆ ಅವರಾದಲ್ಲಿ ಅವರೇ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಒಟ್ಟಾರೆ ಬೀದರ್ ಜಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಔರಾದ್ ಮಾತ್ರ ಬಿಜೆಪಿ ಬಾಲ್ಕಿ ಬೀದರ್ ಉಮ್ನಾಬಾದ್ ಬಸವ ಕಲ್ಯಾಣದಲ್ಲಿ ಕಾಂಗ್ರೆಸ್ ಬೀದರ್ ದಕ್ಷಿಣದಲ್ಲಿ ಬಿಜೆಪಿಗಿಂತ ಸ್ವಲ್ಪ ಮುನ್ನಡೆಯನ್ನು ಆಮ್ ಆದ್ಮಿ ಪಾರ್ಟಿಯ ನಸೀಂ ಪಟೇಲ್ ಕಾಯ್ದುಕೊಂಡಿದ್ದಾರೆ ಒಂದು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಒಂದು ಆಮ್ ಆದ್ಮಿ ಪಾರ್ಟಿ ಇದು ಕರ್ನಾಟಕ ಟಿವಿಯ ಜನವರಿಯ ಮೆಗಾ ಸರ್ ತುಂಬಾನೇ ಖುಷಿಯಾಯಿತು ಜಿನಿ ಪ್ರಾಡಕ್ಟ್ ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಯೂಸ್ ಮಾಡ್ತಾ ಇದ್ದೀವಿ ತುಂಬಾನೇ ಚೆನ್ನಾಗಿದೆ ಇನ್ಸ್ಟೆಡ್ ಆಫ್ ಬ್ರೇಕ್ಫಾಸ್ಟ್ ಗಿಂತ ಇದನ್ನು ತೊಗೊಂಡ್ರೆ ನಮ್ಮ ಅನುಭವ ತುಂಬ ಎನರ್ಜಿಟಿಕ್ ಆಗಿದ್ವಿ ಊಟ ಲೇಟಾಗಿ ಮಾಡಿದ್ರೂ ಏನು ತೊಂದರೆ ಆಗ್ತಾ ಇರಲಿಲ್ಲ